ನಿಮ್ಮ ಗೂಡು ಒಳಗೆ ಸಾಕಾರ ಹುಡುಗ ಗುಡು ಈ ಮೂರಿ ಮಗನ ಮೇಲೆ ಯಜಮಾನ ಮೇಲೆ ಹಿಂದೆ ಒಂದು 101 ರೂಪಾಯಿ ಕಾಣಿಕೆ ಒಬ್ಬ ಮಗನ ಮೇಲೆ ಒಳ್ಳೇದು ಹೇಳಿದೆ ರಾತ್ರಿ ಪಕ್ಷಿ ಹುಡುಗ ಹೋಗಿದ್ದೆ. ನನ್ನ ಚಾನಲಲ್ಲಿ ಬುಡ್ಬುಡ್ಕೆ ವಿಡಿಯೋ ತುಂಬ ನೋಡಕ್ ಸಿಗುತ್ತೆ. ಕೃಷ್ಣಪ್ಪ ಅವ್ರು ಮಾತಾಡಿರೋದು ಮತ್ತೆ ರಾಮಣ್ಣ ಅವ್ರು ಮಾತಾಡಿರೋದು ಎಲ್ಲ ಪಾಸಿಟಿವ್ ಸೈಡು. ನಾನು ಬುಡ್ಬುಡ್ಕೆಯವ್ರ ಬಗ್ಗೆ ವಿಡಿಯೋ ಹಾಕಿದ್ದೆ, ಅವ್ರ ಹತ್ರ ಇಂಟರ್ವ್ಯೂ ಮಾಡಿರೋದು. ಆದರೆ ಇಲ್ಲಿ ಬುಡ್ಬುಡ್ಕೆಯವ್ರ ಇಂಟರ್ವ್ಯೂ ಇಲ್ಲ, ಆದರೆ ಸ್ವಲ್ಪ ನೆಗೆಟಿವ್ ಸೈಡು ಬುಡ್ಬುಡ್ಕೆಯವ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಏನು ನೆಗೆಟಿವ್ ಮಾತಾಡಿದ್ದಾರೆ, ಯಾವ ರೀತಿ ಅವರು ಎಕ್ಸ್ಪ್ಲೈಟ್ ಮಾಡ್ತಾರೆ, ಕೆಲವೊಂದು ಲೈವ್ ಆಗಿ ನಾನು ಅವರಿಗೆ ಗೊತ್ತಿಲ್ಲದಂಗೆ ನಾನು ರೆಕಾರ್ಡ್ ಮಾಡಿದ್ದೀನಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಲೈಕ್ ಶೇರ್ ಟಚ್. ಮುಂದಾಗಂಗಲ್ಲ ಹಿಂದಾಗಂಗಲ್ಲ, ಜನ ನಿಷ್ಠೋ ಜನ ಕಂಡ ಜನ ನಿಷ್ಠೂರದಲ್ಲಿ ಈ ಮೂಲೆ ಭಾಗ ಅಂಗಡಿ ಅಂತ ಒಂದು ಕೆಲಸದಲ್ಲಿ ಮಾಡಿದ್ದ ಒಂದು ವ್ಯವಹಾರದಲ್ಲಿ ತಾಯಿ ಲೋಕದ ಮಾಡಿ ಉಳಿದುಕೊಡೋ ಮೂಲೆ ಲಕ್ಷ್ಮಿ ಉಳಿದುಕೊಡೋ ಈ ಮನೆಯ ಮಕ್ಕಳ ಮೇಲೆ ಮಾಟ ಮೇಲೆ ನಿಮ್ಮ ಗೂಡು ಒಳಗೆ ಸಾಕಾರ ನುಡಿದು ಕೊಡು ಈ ಮೂರೇ ಮಗನ ಮೇಲೆ ಯಜಮಾನ ಮೇಲೆ ಹಿಂದೆ ನಮ್ಮ ಎಮೋಷ್ನಲ್ಲಿ ನಮ್ಮನ್ನು ಇದು ಮಾಡಿ ಟಾರ್ಗೆಟ್ ಮಾಡಿಬಿಟ್ಟು ಹಣ ವಸೂಲಿ ಮಾಡ್ತಾರೆ. ಈ ರೀತಿ ಒಂದು ಘಟನೆ ನಮ್ಮ ಪಕ್ಕದ ಮನೆ ಹತ್ರ ನಡೀತು. ಬಂದ್ಬಿಟ್ಟು ಫ್ಯಾಮಿಲಿ ಬಗ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಅವರು 101 ರೂಪಾಯಿ ಕಾಣಿಕೆ ಆಗುತ್ತೆ ಅಂತ ಹೇಳೋದು. ಹಂಗೆ ಹೇಳಿ ಆ ಕನ್ವರ್ಸೇಷನ್ ಮುಗಿದು ನಮ್ಮನೆ ಹತ್ರ ಬರ್ತಾಯಿದ್ರು. ಸೊ ಅವ್ರು ಬಂದ್ಬಿಟ್ಟು ಯಾವ ರೀತಿ ನಮ್ಮನೆಯಲ್ಲಿ ಬುಡ್ಬುಡಿಕೆದು ಇದನ್ನು ಹೇಳ್ತಾರೆ, ಆಮೇಲೆ ನಾವು ಅಮ್ಮನ ಹತ್ರ ಯಾವ ರೀತಿ ಕನ್ವರ್ಸೇಷನ್ ನಡೆಯುತ್ತೆ, ಯಾವ ರೀತಿ ನನ್ನ ಬಗ್ಗೆ ಮಾತಾಡ್ತಾರೆ. ನಾನು ಕಾಣಿಸ್ಕೊಂಡೇ ಇಲ್ಲ ನೋಡಿ ವಿಡಿಯೋದಲ್ಲಿ, ನಾನು ಕರೆಕ್ಟಾಗಿ ಕನ್ನಡಿಯಿಂದ ಅದೇ ಪ್ಲೇಸಲ್ಲೇ ಈಗ ಕ್ಯಾಮ್ರಾ ಇಟ್ಟಿದ್ದೀನಿ, ಅದೇ ಇದೇ ಪ್ಲೇಸಲ್ಲೇ ಇಲ್ಲೇ ಅವ್ರು ಬಂದು ಮಾತಾಡಿರೋದು. ಎಕ್ಸಾಕ್ಟಾಗಿ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಎಲ್ಲ ಹೇಳ್ಬಿಟ್ಟು ನಿಮ್ಮ ಮಗನ ಬಗ್ಗೆ ಒಳ್ಳೆ ರೀತಿ ಮಾತಾಡಿದ್ದೀನಿ, ಸ್ವಲ್ಪ 101 ರೂಪಾಯಿ ಕಾಣಿಕೆ ಕೊಡಮ್ಮ ಅಂತ ಹೇಳ್ತಾರೆ. ಸಪೋಸ್ ಅಮ್ಮ ಏನಾದರೂ 101 ರೂಪಾಯಿ ಕೊಟ್ಟಿದ್ರೆ ನೆಕ್ಸ್ಟು ನೀವು ಇನ್ನೂ ಒಳ್ಳೇದಾಗೆ ಅಷ್ಟು ಹಣ ಬೇಕು ಅಷ್ಟೇ ಹಣ ಬೇಕು ಅಂತ ಬೇಡಿಕೆ ಇಡ್ತಾಯಿದ್ರು. ಹೆಂಗಿದ್ದಾರೆ ಅವ್ರು ಇನ್ನು ಬುಡ್ಬುಡಿಕೆಯವರು? ಆಮೇಲೆ ಅಮ್ಮ ಹೇಳಿದ್ರು ಇದೆಲ್ಲ ನಾನು ಬಿಲೀವ್ ಮಾಡಲ್ಲ ಅಂತ. ಒಂದ್ಸರಿ ಎಷ್ಟೋ ಹಣ ಕೊಡೋಕೆ ಹೋದ್ರು, 5 ರೂಪೀಸ್ ಏನೋ ಕೊಡೋಕೆ ಹೋದ್ರು, ನನಗೆ ಇದೆಲ್ಲ ಬೇಡ, ನನಗೆ 101 ರೂಪಾಯಿ ಬೇಕು ಅಂದರು. ನಂತರ ಅವ್ರು ಹೇಳಿದ್ರು ನಿಮ್ಮ ಮಗನಿಗೆ 2 ಸರಿ ಬೈಕ್ ಆಕ್ಸಿಡೆಂಟಿಂದ ತಪ್ಪಿಸ್ಕೊಂಡಿದ್ದಾರೆ, ಇನ್ನೂ ಕೆಲವೊಂದು ನಡೆಯೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಆವಾಗ ಅಮ್ಮ ದೇವ್ರು ಇಟ್ಟಂಗೆ ಆಗುತ್ತೆ ಅಂತೇಳಿ ಕಾನ್ವರ್ಸೇಷನ್ ಕಟ್ ಮಾಡಿ ಹೋದ್ರು. ಅವರು ಆಯಿತು ಹಾಗೆ ಹೀಗೆ ಅಂದ್ಕೊಂಡು ಹೋದ್ರು. ನಿಮ್ಮ ಗೂಡು ಒಳಗೆ ಸಾಕಾರ ನುಡಿದು ಕೊಡು ಈ ಮೂರೇ ಮಗನ ಮೇಲೆ ಯಜಮಾನ ಮೇಲೆ ಹಿಂದೆ ಒಂದು 101 ರೂಪಾಯಿ ಕಾಣಿಕೆ ಒಬ್ಬ ಮಗನ ಮೇಲೆ ಒಳ್ಳೇದು ಹೇಳಿದ್ದೆ ರಾತ್ರಿ ಪಕ್ಷಿ ನುಡಿದು ಹೋಗಿದ್ದೆ ಎಲ್ಲ ತಗೊಂಡೋಗಮ್ಮ ಈ ಮೂರೆ ಒಂದು 2 ಟೈಮ್ ಗಾಡಿ ಒಳಗೆ ಬಚ್ಚವಾಗಿದ್ದೇನೆ ಮಗ 2 ಟೈಮ್ ಸಮಸ್ಯೆ ಹೇಳಿದ್ದೆ ಕಣ್ಣೀರಲ್ಲಿ ವಿಷ್ಣೂರಲ್ಲಿ ಬಹಳ ಚಿಂತೆ ಹೇಳಿದಲ್ಲ ಏನಪ್ಪಾ ಅಣ್ಣ ಅಣ್ಣ ಅಣ್ಣವ್ರಿ ಹೇಳಕೊಂಡು ನುಡಿದು ಕೂಡ ಗ್ರಾಮದಲ್ಲಿ ಆಗ ಹೋಗ್ರಿ ಅಮ್ಮ ಈ ಮೂಲ್ಯಾಗ ನೋಡಿ ಅಮ್ಮ. ಸೊ ಅಲ್ಲಿಂದ ಪಕ್ಕದ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆ ಪಕ್ಕದ ಮನೆ ಆಂಟಿ ಹತ್ರ ಅದು ಇದು ಹೇಳ್ಬಿಟ್ಟು ಅಲ್ಲಿ 101 ರೂಪಾಯಿ ವಸೂಲಿ ಮಾಡಿದ್ರು. ಸೊ ಈಗ ಮನೆ ಮನೆಗೆ 101 ರೂಪಾಯಿ ಹಿಂಗೆ ಕಲೆಕ್ಟ್ ಮಾಡ್ತಾರೆ ಅಂದರೆ ಎಷ್ಟು ಹಣ ಆಗ್ಬೋದು? ಆದರೆ ಎಲ್ಲ ಬುಡ್ಬಿಡಿಕೆಯವರು ಅಲ್ಲ, ಕೆಲವೊಂದು ಬುಡ್ಬಿಡಿಕೆಯವ್ರು ಮಾತ್ರ. ಓಕೆ, ಹಾಗಾಗಿ ನನ್ನ ಚಾನಲಲ್ಲಿ ಬುಡ್ಬಿಡಿಕೆಯದ ಪಾಸಿಟಿವ್ ಸೈಡ್ ಮಾತ್ರ ನೋಡಿದ್ದೀರಿ, ಪಾಸಿಟಿವ್ ಸೈಡ್ ಇರೋದು. ಸೊ ಇದೊಂದು ಸ್ವಲ್ಪ ನೆಗೆಟಿವ್ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಹಾಗಾಗಿ ಅವ್ರ ಹತ್ರ ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಅವರು ತುಂಬ ಕಮರ್ಷಿಯಲ್ ಅಂತ ಅನ್ನಿಸ್ತು. ವಯಸ್ಸಾದ್ಮೇಲೆ ಇನ್ನೆಲ್ಲ ತಿರ್ಗಿ ಆಗುತ್ತೆ. ಅಯ್ಯೋ ಒಳ್ಳೇದಾಗಲಿ ಅಂತ ಒಂದು ಹರಕೆ ಹಾಕ್ತೀವಿ ಸ್ವಾಮಿ, ಒಳ್ಳೇದಾಗಲಿ ಅಂತ ಒಂದು ಹರಕೆ ಹಾಕ್ತೀವಿ. ಯಾಕಂದ್ರೆ ಮಕ್ಕಳು ಮರಿ ಇರೋ ಜಾಗ, ಈಗ ಅವ್ರ ಮನೆ ತಂದು ಅವ್ರು ಕೊಡಲಿ ಬಿಡಲಿ ಆಯಿತಾ, ಅವ್ರ ಭಿಕ್ಷಾ ಕೊಡಲಿ ಬಿಡಲಿ,
ಒಳ್ಳೇದಾಗಲಿ ಏನಾರು ಒಂದು ಭಕ್ತಿ ಕೊಡಮ್ಮ ಅಂತ ಕೇಳ್ತೀವಿ. ಇಲ್ಲ ನಿಮ್ಮಂತರ ಗೌಡ್ರ ಇದ್ದರೆ ಏನಾರು ಒಂದು ಕಾಣಿಕೆ ಕೊಡಪ್ಪ ಅಂತ ಕೇಳ್ತೀವಿ. ಇದು ಬಿಟ್ಟರೆ ಏನಿಲ್ಲ. ಈಗ ಮುಂದಕ್ಕೆ ಹೋಗಂತ ಹೇಳಿದ ಮೇಲೆ ಅವ್ರಿಗೆ ಅವರಿಗೆ ಬೈಯೋಕ್ಕಾಗೋದಿಲ್ಲ. ಈಗ 10 ಮನೆಯಲ್ಲಿ ಒಂದು 2-4 ಮನೆ ಹೋಗಂತವೆ, 1-4 ಮನೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಅದಕ್ಕೆಲ್ಲ ತೊಂದರೆ ಅಂತವಿಲ್ಲ. ಅದಕ್ಕೆ ನಾವು ಬೈಲಿಕ್ಕಾಗೋದಿಲ್ಲ, ಶಾಪನೂ ಹಾಕೋಕ್ಕಾಗೋದಿಲ್ಲ. ಅಂದ್ರೆ ಭಗವಂತನ ಆಟ, ಉಪ್ವಾಸ ಅಂತೂ ಮನಗಿಸ್ತಲ್ಲ. ಒಂದು ತುತ್ತನ್ನ ಶಮ ನೀರು ಸೆರಗಿನಲ್ಲಿ ಕಟ್ಟೆ ಕಟ್ಟಾನೆ. ಹೀಗಾಗಿ ಅದು ನಾವು ಕೆಟ್ಟ ವಾಕ್ಯ ನೋಡಕ್ಕೆ ಬರೋದಿಲ್ಲ ಮನೆ ಹತ್ರ ಹೋಗಿ. ಒಳ್ಳೇದಾಗಲಿ ಅಂತಲೇ ಹೇಳೋದು. ಸೊ ಈ ವಿಡಿಯೋ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತೇಳಿ, ಮತ್ತು ನಿಮ್ಮ ಸೈಡಲ್ಲಿ ಈ ರೀತಿ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಹೊಸಬರಿ ಯಾವ ಹತ್ರ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.